ನರೇಂದ್ರ ಮೋದಿ ಆದಿಯಾಗಿ ಎಲ್ಲರೂ ಕೂಡ ಸುಳ್ಳು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಸತ್ಯವನ್ನು ತಿಳಿಸಲಿಕ್ಕೋಸ್ಕರವಾಗಿ ರೈತರು ಇವತ್ತು ಆದಾಯ ದುಪ್ಪಟ್ಟು ಮಾಡ್ತೇವೆ. 2022 ರೈತರ ಆದಾಯ 2 ಪಟ್ಟು ಮಾಡ್ತೇವೆ ಅಂತ ಹೇಳಿದ್ರು. ಆದರೆ ರೈತರು ಖರ್ಚಿದೆಯಲ್ಲ, ಇವತ್ತು ವ್ಯವಸಾಯ ಮಾಡಲಿಕ್ಕೆ ಮಾಡ್ತಕ್ಕಂಥ ಖರ್ಚು ಅದು ದುಪ್ಪಟ್ಟಾಗ್ತೇವೆ ಹೊರತು ರೈತರ ಆದಾಯ ದುಪ್ಪಟ್ಟಾಗಲಿಲ್ಲ. ಇವತ್ತು ವಿದ್ಯಾರ್ಥಿಗಳನ್ನ ರಕ್ತ ಇರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಅಧಿಕಾರದಲ್ಲಿ ಇದ್ದಾಗ ಮಕ್ಕಳಿಗೆ ಹಾಲು, ಸಮವಸ್ತ್ರ, ಶೂ, ಸಾಕ್ಷು, ಪುಕ್ಕಟಿಯಾಗಿ ಕೊಡ್ತಾ ಇದ್ದು ಎಲ್ಲ ಹೆಣ್ಣು ಮಕ್ಕಳಿಗೆ ಪೋಸ್ಟ್ ಗ್ರಾಜ್ಯುಯೇಷನ್ ವರೆಗೆ ಫ್ರೀ ಎಜುಕೇಷನ್ ಅಂತೇಳಿ ಘೋಷಣೆಯನ್ನು ಮಾಡಿದ್ದು. ಈಗ ಮೊನ್ನೆ ಒಂದು ಸರ್ಕ್ಯುಲರ್ ಅನ್ನ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು ಇಶ್ಯೂ ಮಾಡಿದ್ದಾರೆ. ಅದೇನಪ್ಪ ಅಂತಂದ್ರೆ, ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ತಿಂಗಳಿಗೆ 100 ರೂಪಾಯಿಯನ್ನು ಕೊಡಬೇಕು ಅಂತೇಳಿ ಸರ್ಕ್ಯುಲರ್ ಅನ್ನ ಇಶ್ಯೂ ಮಾಡಿದ್ದಾರೆ. ನೀವು ಕೊಡಕ್ ತಯಾರಾಗಿದ್ದೀರಾ? ನಾನು ಒತ್ತಾಯ ಮಾಡಿದ್ದೇನೆ, ಆ ಸರ್ಕ್ಯುಲರ್ ಅನ್ನ ಕೂಡಲೇ ವಾಪಸ್ ಪಡಿಬೇಕು. ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳು, ಎಲ್ಲ ಬಡವರ ಮಕ್ಕಳು, ಹಳ್ಳಿಗಾಡಿನಿಂದ ಬಂದಂತ ಮಕ್ಕಳು, ಆ ಮಕ್ಕಳ ಮೇಲೆ ಬರೆ ಎಳಿತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಶೂ ಕೊಡ್ತಾ ಇಲ್ಲ, ಸಾಕ್ಷಿ ಕೊಡ್ತಾ ಇಲ್ಲ, ವಿದ್ಯಾಶ್ರೀ ನಿಲ್ಲಿಸ್ಬಿಟ್ಟಿದ್ದಾರೆ. ಹಾಸ್ಟೆಲ್ ಇರ್ತಕ್ಕಂಥ ಮಕ್ಕಳಿಗೆ ಬಾತ್ರೂಮ್ ಕಿಟ್ ಕೊಡ್ತಾ ಇಲ್ಲ. ಹೀಗೆ ವಿದ್ಯಾರ್ಥಿಗಳಿಗೆ ಇವತ್ತು ಕಿರುಕುಳವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಂಥ ಅನೇಕ ವಿಚಾರಗಳನ್ನು ಜನರಿಗೆ ತಿಳಿಸ್ತಕ್ಕಂಥ, ಸತ್ಯವನ್ನ ತಿಳಿಸ್ತಕ್ಕಂಥ ಜನರಿಗೆ ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ.